ನಡೆದಿದ್ದಾವೆ, ಹೇಳಕ್ ಅಸಾಧ್ಯವಾದ ನಡೆದಿದ್ದಾವೆ. ಕೆಲವರು ಲವರ್ಸ್ ಇರ್ತಾರೆ, ಪಾಪ ಲಾಕ್ಡೌನ್ ಆಗಿದೆ, ಬರೀ ಫೋನಲ್ಲೇ ಎಲ್ಲ ಆಗಿದೆ. ಗಂಡ ಹೆಂಡತಿ ಇರ್ತಾರೆ, ಹೆಂಡತಿ ಡೆಲಿವರಿಗೆ ಹೋಗಿರ್ತಾರೆ, ಆ ಮಗು ಬರೀ 2 ವರ್ಷ ಇರ್ತಾವ್ರ ಅಪ್ಪನ ಮಕವೇ ವ್ಯಾಪಕಾರ ಅಲ್ಲ ಅದಕ್ಕೆ. ಅವ್ರ ತಾಯಿ ಗುರ್ತಿಗೆ ಏ ಅಪ್ಪಾಜಿ ಅನ್ನೋ ಅಪ್ಪ ಅನ್ನೋ ಅದು ನೋಡ್ತಾ ಇರ್ತಂಗೆ, ಅವ ಪರಿಚಯ ಇಲ್ಲ. ಎಷ್ಟೋ ಜನ ಫ್ರೆಂಡ್ಸು ಪಾಪ ಏನೋ ಹಿಂಗೆ ಟ್ರಿಪ್ ಔಟ್ ಬರ್ತೇನ್ರಿ ಅಂತ ಪಾಪ ಎಲ್ಲೋ ಫಾರಿನ್ ಹೋಗೋರೆ, ಅವರಲ್ಲೇ ತಿಗಲಾಕೋಗ್ಬಿಟ್ಟವ್ರೆ. ಹೆಂಗೆ ಹತ್ತೋವ್ರಿ ಅಂದರೆ ಒಬ್ಬೊಬ್ಬರೂ ನನ್ನ ಹೆಂಡತಿಗೆ ಏನು ತೊಗೊಂಡು ಹೊಡಿಬೇಕು ಅಂತ ಗೊತ್ತಿಲ್ಲ ಗುರು, ನನ್ನ ಪಾಡು ನೆಮ್ಮದಿಗಿದ್ದೆ ಇಲ್ಲಿ ಬಾ ಹಿಂಗೆ ಹೋಗಿ ಹಿಂಗೆ ಬರೋಣ ಅಂತ ಸಿಗಾಕೊಂಡ್ಬಿಟ್ಟಿದ್ದೀನಿ, ಭಿಕ್ಷುಕ್ಕಾಗುರು ಜೀವನ ಬೇಡ ಗುರು ಅಂತ. ಪಾಪ ಒಬ್ಬ ತಾತ ಬಂದ ಮೇಲೆ ಹೇಳ್ದ ನನಗೆ, ಸರ್ ನಾನು ಆ್ಯಕ್ಚುಲಿ ಕಂಡೋರ ಮನೆ ಅಂತ ನೇಣಾಕೊಂಡಿಲ್ಲ ಸರ್, ಇಲ್ಲಾಂದ್ರೆ ನೇಣಾಕೋಗ್ಬಿಡ್ತಿದ್ದೆ ನಾನು. ಏನಂದ್ರೆ ಅವ್ರಿಗೂ ಇಲ್ಲ ತಿನ್ನಕ್ಕೆ, ನಮಗೂ ತಿನ್ನಕ್ಕಿಲ್ಲ. ಬಾಗಿಲು ಹಾಕೊಂಡು ಒಬ್ಬರು ಮಕ್ಕ ಒಬ್ಬರು ನೋಡಿದಾಗ ಬೇವರ್ಸ್ ಇನ್ ಲೈಫ್ ಸರ್, ಅದು ಏನು ಸರ್ ದರಿದ್ರ ಇದು ಅಂತೇಳಿ. ಸೋ ಮೆನಿ ಕಾಮಿಡಿ ಹ್ಯಾಪಂಡ್. ನಮ್ಮ ಮನೇಲಿ ವಿಚಿತ್ರ ಕಾಮಿಡಿಗಳು ನಡೆದಿದ್ದಾವೆ, ಲವರ್ಸ್ ಮಿಸ್ ಆಗಿದ್ದಾರೆ, ಯಾರನ್ನ ಕರ್ಕೊಂಬಂದಿದ್ದಾರೆ, ಅವ್ರನ್ನ ಆಚೆ ಕಳಿಸೋಕ್ಕಾಗ್ತಾ ಇಲ್ಲ. ಇದನ್ನು ಡೈರೆಕ್ಟರ್ ಕನ್ನಡಿದ್ದಾರೆ, ಇದೇ ಕತೆ. ಇನ್ನು ಮುಂದೆ ನಾನು ಹೇಳಲ್ಲ. ಒಂದು ವೇಳೆ ಆ ಥರ ಕೆಲವು ಸಂಬಂಧಗಳು ಲಾಕ್ ಆದಾಗ ಏನೇನು ಅವಾಂತರಗಳಾಗ್ತವೆ ಅನ್ನೋದು ಇದರ ಒಂದು ಅದ್ಭುತ ಕಾನ್ಸೆಪ್ಟ್ ಅವ್ರು ಮಾಡ್ಕೊಂಡಿರ್ದ. ಒಂದು ಮನೆಯೊಳಗೆ ಒಂದು ಕಥೆನ ಹಿಂಗೂ ಹೇಳ್ಬೋದು ಅಂದರೆ ನಾನು 10 ಸರಿ ಹ್ಯಾಟ್ಸ್ ಆಫ್ ಹೇಳ್ತೇನೆ. ವಂಡರ್ಫುಲ್, 10 ಸರಿ ಹ್ಯಾಟ್ಸ್ ಆಫ್ ಹೇಳ್ತೇನೆ. ತುಂಬ ಕಷ್ಟ, ಪೆನ್ ಹಿಡಿಯೋದೇ ಕಷ್ಟ, ಹಿಡಿದ ಮೇಲೆ ಜನರು ಕೂರಿಸುವಂಥ ಕತೆ ಬರೆಯೋದು ಕಷ್ಟ, ಅದಾದಮೇಲೆ ಅದು ತಕ್ಕಂಗೆ ಸಂಭಾಷಣೆ ಬರೆಯೋದು ಕಷ್ಟ. ನಂಗೆ ತುಂಬ ದೊಡ್ಡ ಅನುಭವ ಇದೆ ಪಾಪ. ಎಲ್ಲರಿಗೂ ಒಂದು ಆಸೆ ಇದೆ, ಸಿನಿಮಾ ಮಾಡ್ತೀನಿ ಸರ್, ಭಾಳ ಸಖತ್ ಒಳ್ಳೆ ಪ್ರೊಡ್ಯೂಸರ್ ಹಿಡಿದೀನಿ ಸರ್, ಒಳ್ಳೆ ಆಸೆ ಇದೆ ಸರ್, ಅವ್ರಿಗೆ ಯಾವುದು ಹೋದ್ರೂ ಏನು ಸಮಸ್ಯೆ ಇಲ್ಲ ಸರ್ ಅಂತ ಅನ್ನೋದು ವರ್ಗ ದೊಡ್ಡದಿದೆ. ಇವಾಗ ಸರ್ ಒಂದು ಸಿನಿಮಾ ಮಾಡ್ತೀನಿ ಸರ್, ನನ್ನ ಬಜೆಟ್ ಸಿಗುತ್ತೆ ಸರ್, ಬಟ್ ನಾ ಗೆದ್ದೇ ಗೆಲ್ತೀನಿ ಸರ್, ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ ಸರ್, ಯು ಜಸ್ಟ್ ಲಿಸನ್ ಸರ್ ಅಂತ ಹೇಳೋರು 10% ಬಂದು ಆ 10%ಅಲ್ಲಿ ನೀವು ಒಬ್ಬರು. ವೆರಿ ಗುಡ್ ಸ್ಕ್ರಿಪ್ಟ್, ತುಂಬ ಚೆನ್ನಾಗಿದೆ, ನಗುಗೆ ಬರ ಇಲ್ಲ. ಇನ್ನು ಎರಡನೇದು ನನ್ನ ತಮ್ಮನ ಬಗ್ಗೆ ನಾನು ಹೇಳಬೇಕು. ಆತ ಅವನ ನನಗೆ ಸ್ವಲ್ಪ ಆ್ಯಕ್ಷನ್ನು ಅಥವಾ ಇನ್ನೊಂದು ಸೆಂಟಿಮೆಂಟು ಇದೆಲ್ಲ ಮೂಡು ಸ್ವಿಂಗ್ ಆಗುತ್ತೆ ನನಗೆ. ಬಟ್ ಕೋಮಲ್ ಮಾಡೋ ಕಾಮಿಡಿ ನಾನು ನೋಡ್ದಂಗೆ ನಾನೇ ತುಂಬ ಸರಿ ಅನ್ಕೊಂಡೆ, ಇವನ್ ಥರ ಕಾಮಿಡಿ ಕಲಿಬೇಕಲ್ಲ, ಒಳ್ಳೆ ಚೆನ್ನಾಗಿ ಮಾಡ್ತಾನೆ, ಇವನ್ ಥರ ಮಾಡಿದ್ರೆ ಚೆನ್ನಾಗಿರ್ತದೆ. ಅವನಲ್ಲಿ ಒಂದು ಇನೋಸೆನ್ಸ್ ಕಾಮಿಡಿ ಇದೆ, ಭಾಳ ಕಷ್ಟ ಅದು ಪ್ಲೇ ಮಾಡಿದೆ, ಅದರಲ್ಲಿ ಅವನು ಪರಿಣಿತ. ನಾನು ಅದನ್ನೇ ಅವನಿಗೆ ಯಾವಾಗಲೂ ಹೇಳ್ತೀನಿ, ನೀನು ನಗಿಸ್ಬಿಡೋ, ನಿನ್ನ ಮುಟ್ಟಕ್ಕಾಗಲ್ಲ ಯಾರು, ನೀನು ನಗಿಸು ಅಷ್ಟೆ, ಏನು ಮಾಡೋಕ್ಕೋಗ್ಬೇಕು, ಚೆನ್ನಾಗಿ ನಗಿಸು ಎಲ್ಲರೂ. ಸೊ ಈ ಸರಿ ಕ್ರಿಸ್ಟಲ್ ಪಾರ್ಕ್ ಒಂದು ನಮ್ಮ ಚಂದ್ರಶೇಖರ್ ಯು ಹ್ಯಾವ್ ಡನ್ ದಟ್ ನಗಿಸೋ ಅಂತ ಒಂದು ಒಳ್ಳೆ ಅದ್ಭುತ ಚಿತ್ರ ಮಾಡಿದ್ದಾರೆ. ಕೋಮಲ್ ಅವನು ಬಾಲ್ಯದಿಂದ ನೋಡಿರುವಂಥ ಹುಡುಗ. ನಾನು ಅವನೊಂದು 15-16 ವರ್ಷ 17 ವರ್ಷ ಇದ್ದಾಗ ನನ್ನ ಜೊತೆ ಕಂಪನಿ ಕೊಡೋನು, ನಮ್ಮಪ್ಪ ಅವನೊಂದು ಬೈಕ್ ಕೊಡಿಸಿದ್ರು. ಈಗ ಭಾಳ ಮಾರ್ಕೆಟ್ ಬಂದಿದೆ ಬೈಕ್ ಅಂತ ಹೆಸರೆಲ್ಲ ಮಾಡ್ತಾರೆ ಅಲ್ಲ ರೀ, RX ಬಲೇ ಮಾರ್ಕೆಟ್ ಇವಾಗ, ಅದಕ್ಕೆ 2 ಲಕ್ಷಕ್ಕೆಲ್ಲ ತಗೋತಾರಂತೆ, ಅದನ್ನು ಗುಜರಿಗೆ ಹಾಕ್ಬಿಟ್ಟ ಅಂತ ಒಳ್ಳೆ ಅವನು ಅದರಲ್ಲಿ ಬರೋನು. ನನ್ನ ಜೊತೆ ಬಂದಾಗ ನಾನು ಒಂದೇ ಎಪಿಸೋಡ್ ಚೆನ್ನಾಗಿ ನೆನಪಿದೆ, ಹೇಳಕ್ಕೆ ಹೋಗಬಾರ್ದು, ಎಲ್ಲ ದೊಡ್ಡ ದೊಡ್ಡವರಿದ್ದರು, ದೊಡ್ಡ ದೊಡ್ಡ ಡೈರೆಕ್ಟ್ರು ಎಲ್ಲ. ನಾನು ಏನು ತಮ್ಮ ಅಲ್ವಾ ನೋಡಿದೆ, ಇವನು ಸಿನಿಮಾ ರಂಗ ನೋಡೋಕ್ಕೆ ಬಂದೇನೆ ಬರಪ್ಪ ಅಂತ ಕರ್ಕೊಂಡು ಹೋದಾಗ ಇವನು ಮುಂದೇನೆ ಆಲ್ ಟೈಪ್ ಆಫ್ ಲ್ಯಾಂಗ್ವೇಜಸ್ಸಲ್ಲಿ ಬಯಸ್ಕೊಂಡೆ ನಾನು, ಯಾವಾಗ ಇಲ್ಲಿ ಬಂದೆ, ಏನಕ್ಕೆ ಬಂದೆ, ಯಾವ ನನ್ನ ಮಗ ಹೇಳ್ದ ಬರಕ್ಕೆ ನಿನಗೆ ಆಳು ನೋಡಿ ಎಲ್ಲ ಬೈತಾವ್ರೆ, ಇವನು ಅಮ್ಮ ಯಾಕಂತಾರೆ ನೋಡ್ದ, ಇನ್ನು ಮಣ್ಣನಿಗೆ ಹೆಂಗೆ ಬೈಕ್ಬಿಟ್ಟಿಲ್ಲ, ಬೈಕಲ್ಲಿ ಬರ್ತಾ ಇದ್ದೀವಿ. ಅದು ಯಾರು ಅಂದರೆ ನಮ್ಮ ವಿಷ್ಣುವರ್ದು ಬರಿಯಲ್ ಗ್ರೌಂಡ್ ಆಗಿತ್ತಲ್ಲ, ಬಾಲಣ್ಣ ಅವ್ರು, ಬಾಲಣ್ಣ ಅವ್ರು ಯಾವಾಗ ಕಾಡಿದ್ದಂಗಿತ್ತು, ನಾವು ಬರಬೇಕಾದ್ರೆ ರಸ್ತೆಯಲ್ಲಿ ಅವು ಇವೆಲ್ಲ ಬರೋದು ಅಡ್ಡ. ಆಗ ಅವನಿಗೆ ಮನಸ್ಸಿನಲ್ಲಿ ಒಂದು ಅಕ್ರೋಧ ಆಗಿ ಬಂತು ತನ್ನ ಅಣ್ಣನಿಗೆ, ಈ ಥರ ಇದೆಯಾ, ಅವನು ಯಾವತ್ತೂ ಎಕ್ಸೈಟ್ ಆಗಿ ಮಾತಾಡಿದವನಲ್ಲ, ಸ್ವಲ್ಪ ಭಯ ಭಕ್ತಿಲಿ ಮಾತಾಡೋನು, ಅವತ್ತು ಅಡ ಬರೆದಿಟ್ಕೋ ನೀನು ತಿರ್ಗಾ ಮೇಲೆ ಬಂದಿಲ್ಲ, ಅವನು ಏನು ಲ್ಯಾಂಗ್ವೇಜ್ ಬರುತ್ತೋ ಎಲ್ಲ ಹೇಳ್ಬಿಟ್ಟು ಅದನ್ನು ಹೇಳ್ದ. ಈಗ ನಾನು ನೋಡಿ ನಕ್ಕು ನಾನು ನಗು ಬಂದ್ಬಿಡ್ತದ, ಈಗ ಆ ಫಿಲಮಲ್ಲೆಲ್ಲೋ ಅಂದ್ರೆ ಅದು ರಿಯಲ್ ಆಗಿ ಹೇಳ್ಬಿಟ್ಟ ನನಗೆ, ಅಂದರೆ ಅವನಲ್ಲಿ ಒಂದು ಉದ್ವೇಷ ಬಂದ್ಬಿಡ್ತು, ನಮ್ಮ ಅಣ್ಣನ್ನ ಹಿಂಗೆ ಅಂದ್ಬಿಟ್ರ, ನಮ್ಮ ಅಣ್ಣನ ನಾನು ನೋಡಬೇಕು ಅಂತ. ಇವತ್ತು ಭಾಳ ಹೆಮ್ಮೆ ಇದೆ ಈ ಪ್ರಪಂಚದಲ್ಲಿ, ಯಾರಿಗೆ ಹೆಮ್ಮೆ ಇದೆಯೋ ಇಲ್ವೋ ಅವ್ರ ಅಣ್ಣನ ನೋಡಿ ಆನಂದ ಪಡೋದು. ಆಹ್ ನಮ್ಮ ಅಣ್ಣ ಬೇಡ, ಇವಂಡೇ ನಮ್ಮ ಅಣ್ಣ ಹಂಗೆ ಅವನು ಬಾಲ್ಯಾವಸ್ಥೆಯಿಂದ ನೋಡ್ಕೊಂಬಂದವನು.
ಅವನ ದೊಡ್ಡ ಪಾಠ ಏನು ಅಂದರೆ ಅಣ್ಣನ ಏಳು ಬೀಳು ಎಲ್ಲವೂ ನೋಡಿದ್ದಾನೆ. ಎದ್ದಾಗ ಹೊಗಳೋದು, ಬಿದ್ದಾಗ ತೆಗಳೋದು, ತಿವಿಯೋದು, ಹರಿಯೋದು, ಒಗೆಯೋದು ಎಲ್ಲವೂ ನೋಡ್ಬಿಟ್ಟಿದ್ದಾನಲ್ಲ. ಹಂಗಾಗಿ ಅವನು ಇಟ್ ಬಿಕಮ್ ಸೀಸನ್. ಕೆಲವರಿಗೆ ಅನುಭವ ಪಡೆದು ಸೀಸನ್ ಆಗ್ತಾರೆ. ಬೆಳಗಟ್ಟ ಸಾರ್ ಜೀವನ ಹಿಂಗಾಯ್ತು ಹಂಗಾಯ್ತು ಅಂತ ಅವ್ರ ಮಕ್ಕಳಿಗೆ ನಮ್ಮಪ್ಪನ ಹಂಗಾಯ್ತು ಅಂತಪ್ಪ ನಾನು ಮಾಡಲ್ಲಪ್ಪ ಕೆಲಸನ ಅಂತ ಅಂದ್ಬಿಟ್ಟು ಅವ್ರು ತಯಾರಾಗ್ಬಿಡ್ತಾರಲ್ಲ, ಹಂಗೆ ತಯಾರಾಗ್ಬಿಡಮ್ಮ. ಸ್ವಲ್ಪ ಗ್ಯಾಪ್ ಇತ್ತು, ಗ್ಯಾಪ್ಗೂ ನಾನೇ ಕಾರಣ.